ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಸದ್ಯದ ಮಟ್ಟಿಗೆ ನಿನ್ನೆ ನಾಳೆಗಳ ಮಂಪರಿನಲ್ಲಿ ಇವತ್ತಿನ ಕ್ಷಣಗಳನ್ನು ಅನುಭವಿಸ್ತಾ ಇದ್ದೀವಿ. ಅಲ್ಲಿ ಬದುಕು ಸಾವಿರಾರು ಪಾಠಗಳನ್ನು ಕಲಿಸ್ತಿದೆ. ಅಲ್ಲೊಬ್ಬ ಎಲ್ಲವನ್ನೂ ಮೀರಿ ನಮ್ಮೆಲ್ಲರನ್ನೂ ಸಲಹುತ್ತಿದ್ದಾನೆ. ಜಾತಿಗೂ ಮೀರಿ, ಧರ್ಮಕ್ಕೂ ಮೀರಿ ಪಂಚಭೂತಗಳಲ್ಲಿ ಹೊಕ್ಕಿ ಬಿಟ್ಟಿದ್ದಾನೆ ಆ ಪರಮಾತ್ಮ. ಈ ಮೆದುಳು ಎಷ್ಟು ಬಲಶಾಲಿ ಅಂದರೆ ಕಣ್ಣಿಗೆ ಕಾಣದನ್ನ ಸೃಷ್ಟಿಸಿಕೊಳ್ಳುತ್ತೆ, ಆ ಅದ್ಭುತ ಲೋಕದಲ್ಲಿ ವಿಹರಿಸಿ ಬಂದ್ಬಿಡುತ್ತೆ. ನಮ್ಮ ಕಣ್ಣುಗಳು ತೆರೆದಾಗ ಆ ಅಲ್ಪ ಸ್ವಲ್ಪ ನೆನಪಿನ ಲೋಕವನ್ನೊಮ್ಮೆ ನೆನೆದು ಮೂಕ ವಿಸ್ಮಿತರಾಗ್ತೀವಿ. ಹೌದು, ಅದೊಂದು ಸುಂದರ ಲೋಕ, ಅದೊಂದು ಮಾಯಾನಗರಿ. ನಿಜಕ್ಕೂ ಇದೆಯಾ, ಬರೀ ಕಲ್ಪನೆನಾ ಅಂತ ಭ್ರಮೆಗೆ ಒಳಗಾಗ್ತೀವಿ. ಆದರೆ ಅಂಥದೊಂದು ಲೋಕ ಇದ್ದೇ ಇದೆ. ಯಾಕಂದರೆ ತರ್ಕಕ್ಕೆ ಮೀರಿದವನು ಆ ಪರಮಾತ್ಮ ಎಂದಮೇಲೆ ಅಂಥದ್ದಿಲ್ಲ ಅನ್ನೋಕ್ಕೆ ನಾವ್ಯಾರು ಅಲ್ವಾ? ಸ್ನೇಹಿತರೆ, ಈ ಮನುಷ್ಯನ ಬೆಳವಣಿಗೆ, ಉಗಮ, ಸೃಷ್ಟಿ, ಅದರ ಹಿಂದಿನ ಶಕ್ತಿಯ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿದರೂ ಆ ಭ್ರಮಾಲೋಕವನ್ನೊಮ್ಮೆ ಇಣುಕಿ ನೋಡ್ಬಿಡೋಣ ಅನಿಸ್ಬಿಡುತ್ತೆ. ಈ ಮೆದುಳಿನ ಒಳಗೆ ಅಂತಹ ಲೋಕ ಸೃಷ್ಟಿ ಮಾಡಿದ ಆ ಬ್ರಹ್ಮಾಂಡ ದೇವನೇ ಕರುಣಾಳು. ಈ ಭೂಮಿ ಹುಟ್ಟಿ ಅದೆಷ್ಟೋ ಲಕ್ಷ ವರ್ಷಗಳೇ ಸಂದರೂ ಇನ್ನೂ ರಹಸ್ಯಮಯ ವಿಷಯಗಳೇನು ಕುಂದಿಲ್ಲ. ಅಂತಹ ಸಾವಿರಾರು ಪ್ರಶ್ನೆಗಳ ನಡುವೆ ಹುಟ್ಟೋದೇ ನಾವ್ಯಾರು, ಯಾವಾಗ ಇಲ್ಲಿಗೆ ಬಂದ್ವಿ, ಇದಕ್ಕೂ ಮುಂಚೆ ಏನಾಗಿತ್ತು ಅನ್ನೋ ಸವಾಲುಗಳನ್ನು ಸ್ವೀಕರಿಸುತ್ತಾ ಯೋಚನೆ ಮಾಡುವಾಗ ಪುರಾಣಗಳಲ್ಲೊಂದು ಕತೆ ಹುಟ್ಟುತ್ತೆ. ಮನುಷ್ಯ ಏನೇ ಸಾಧಿಸ್ಬಿಡ್ತೀನೆಂದು ಹೊರಟಿರುವಾಗ ಸಾಧ್ಯವಾದರೆ ವೀರ್ಯದ ಹನಿಯನ್ನೊಮ್ಮೆ ಸೃಷ್ಟಿಸು ಎಂದು ಆ ಪ್ರಕೃತಿಯೇ ಸವಾಲು ಹಾಕಿಬಿಟ್ಟಿತ್ತಂತೆ. ಈ ವೀರ್ಯ ಮೊದಲ, ಮನುಷ್ಯ ಮೊದಲ ಎಂಬ ಆ ದಿಗ್ಭ್ರಮೆಗೆ ತಳ್ಳಿಬಿಡುತ್ತೆ. ಆ ವೀರ್ಯದ ಅಣುವಿನ ಶಕ್ತಿಯನ್ನು ಹಿಡಿಯಲಾಗಲಿಲ್ಲ ಮನುಷ್ಯನಿಗೆ. ವಿಷ್ಣು ಸಹಸ್ರನಾಮದಲ್ಲಿ ವೀರ್ಯದ ಕುರಿತಾಗಿಯೂ ರಚಿತವಾಗಿದೆ. ಇಡೀ ಭೂಮಂಡಲದ ಉದ್ಧಾರಕ್ಕಾಗಿ ವೀರ್ಯದ ಕಣದಲ್ಲಿ ರೇತಸ್ಸಾಗಿ ಲೀನವಾಗ್ಬಿಡ್ತಾನೆ ಶ್ರೀ ವಿಷ್ಣು. ಬನ್ನಿ ಹಾಗಿದ್ರೆ ವೇದ ಪುರಾಣಗಳಲ್ಲಿನ ಮನುಷ್ಯನ ಸೃಷ್ಟಿಯ ಹಿಂದಿರೋ ಆ ಅದ್ಭುತ ಕಥೆಯನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ವೀರ್ಯದ ಅರ್ಥ ಅಕ್ಷರಶಃ ಬಲಿಷ್ಠ ಪುರುಷನ ಸ್ಥಿತಿ ಅಥವಾ ಗಂಡುಗಾರಿಕೆ. ಹಿಂದೂ ವೈದಿಕ ಸಾಹಿತ್ಯದಲ್ಲಿ ಈ ಪದವನ್ನು ಹಲವು ವೇಳೆ ವೀರತನ ಮತ್ತು ಪುರುಷತ್ವಕ್ಕೆ ಸಂಬಂಧಿಸಲಾಗುತ್ತದೆ. ಬ್ರಹ್ಮಚರ್ಯದಲ್ಲಿ ವೀರ್ಯವು ಪುರುಷರಲ್ಲಿನ ರೇತಸ್ಸನ್ನು ಸೂಚಿಸುತ್ತದೆ ಮತ್ತು ಅದನ್ನು ಜೀವಧಾರಕ ದ್ರವವೆಂದು ಪರಿಗಣಿಸಲಾಗುತ್ತದೆ. ಅದೇ ರೇತಸ್ಸಾಗಿ ಶ್ರೀ ವಿಷ್ಣು ಲೀನವಾಗಿಬಿಟ್ಟ. ವೈಜ್ಞಾನಿಕವಾಗಿ ನೋಡೋದಾದರೆ ಒಂದು ಹನಿ ವೀರ್ಯ ಒಂದು ಹನಿ ರಕ್ತಕ್ಕೆ ಸಮವಂತೆ. ವೀರ್ಯನಾಶದಿಂದ ದೌರ್ಬಲ್ಯ ಉಂಟಾಗುತ್ತದೆ. ಬಹುತೇಕ ಜನರಿಗೆ ಜೀವದ್ರವ್ಯ ಹಾಗೂ ವೀರ್ಯಾಣುವಿನ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲ. ವೀರ್ಯ ಮತ್ತು ವೀರ್ಯಾಣು ಎರಡೂ ಬೇರೆ ಬೇರೆ. ವೀರ್ಯ ಜೀವದ್ರವ್ಯ, ವೀರ್ಯಾಣು ಮಗುವಿನ ಹುಟ್ಟಿಗೆ ಕಾರಣವಾಗುವ ಜೀವಾಣು. ವೀರ್ಯಾಣು ವೀರ್ಯವೆಂಬ ಜೀವದ್ರವ್ಯದಲ್ಲಿರುತ್ತದೆ. ಈ ಜೀವದ್ರವ್ಯವು ಶೇಕಡ 65% ಮೂಲ ಕೋಶದಲ್ಲಿ ಉತ್ಪತ್ತಿ ಆಗಿರುತ್ತದೆ. ಶೇಕಡ 30-35% ಪ್ರೋಸ್ಟೇಟ್ ಗ್ರಂಥಿಯು ಉತ್ಪಾದಿಸುತ್ತದೆ. ಶೇಕಡ 5% ವೃಷ್ಣಗಳಲ್ಲಿಯೂ ಜನನಾಂಗದ ಒಳಸುರುಳಿಯಲ್ಲಿಯೂ ಈ ಜೀವದ್ರವ್ಯವು ಉತ್ಪತ್ತಿಯಾಗುತ್ತದೆ. ವೀಕ್ಷಕರೇ, ಅದೆಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಉಗಮವಾಯಿತು. ವೈಕುಂಠದಲ್ಲಿ ನೂತನ ಗ್ರಹದ ಸೃಷ್ಟಿಯ ವೈಶಿಷ್ಟ್ಯಗಳನ್ನು ಕಣ್ತುಂಬಿಕೊಳ್ಳಲು ದೇವಾನುದೇವತೆಗಳು ಬಂದು ಸೇರಿದರು. ಶೇಕಡ 90% ಜೀವನದಿಗಳು ಆಶ್ರಯಿಸಿದ್ದ ರಮಣೀಯ ಕ್ಷೇತ್ರ, ಹಚ್ಚ ಹಸಿರಿನ ಪ್ರಾಕೃತಿಕ ಸೊಬಗನ್ನು ಉಟ್ಟು ನಿಂತಿದ್ದ ಸಿರಿದೇವಿಯನ್ನ ಕಂಡೊಡನೆ ದೇವತೆಗಳಲ್ಲಿ ಹರ್ಷೋದ್ಗಾರ. ಆಕೃತಿ ನೀಡುವ ದೇವ ವಿಶ್ವಕರ್ಮನನ್ನ ಕರೆದ ತ್ರಿಮೂರ್ತಿಗಳು ಈ ಭೂಮಿಗೆ ಹೋಲುವ ಜೀವಿಗಳನ್ನ ಸಿದ್ಧಪಡಿಸಿರುತ್ತಾರೆ. ಸಾವಿರಾರು ಪ್ರಾಣಿ ಸಂಕುಲಗಳು, ಹವಾಮಾನ, ವಾತಾವರಣಕ್ಕೆ ಸರಿಹೊಂದುವ ಕ್ರಿಮಿಕೀಟಗಳು, ಕಾಡಿನ ವಾಸಕ್ಕೆ ಯೋಗ್ಯವಾದ ದೈತ್ಯಾಕಾರದ ಮೃಗಗಳು, ಪ್ರಾಣಿ ಪಕ್ಷಿಗಳು ಎಲ್ಲವನ್ನೂ ಸಿದ್ಧಪಡಿಸಿ ತ್ರಿಮೂರ್ತಿಗಳಿಂದ ಅನುಮತಿ ಪಡೆದು ಭೂಮಿಗೆ ಬಿಡಲಾಗುತ್ತೆ.
ಹೀಗೆ ಅದೆಷ್ಟೋ ಲಕ್ಷ ವರ್ಷಗಳು ಹೀಗೆ ಕಳೆಯುತ್ತವೆ. ನೋಡು ನೋಡುತ್ತಲೇ ಈ ಭೂಮಿಯ ವನ್ಯ ಸಿರಿ ಸಂಪತ್ತು ಕಡಿಮೆ ಆಗೋಕೆ ಶುರುವಾಯಿತು. ಯಾಕಂದರೆ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳು ಸಸ್ಯಾಹಾರಿಗಳೇ ಆಗಿದ್ವು. ಹೀಗೆ ಮತ್ತೊಮ್ಮೆ ಪ್ರಾಣಿಗಳ ನಡುವೆ ಮಾಡು ಇಲ್ಲವೇ ಮಡಿ ಸ್ಥಿತಿ ಸೃಷ್ಟಿಯಾಯಿತು. ಕಾಲಕ್ರಮೇಣ ಕಾಡು ನೆಲ ಜಲ ಹತೋಟಿಗೆ ಬಂತು. ಆದರೆ ಈ ವೇಳೆಗಾಗಲೇ ಲೋಕಪಾಲಕ ಶ್ರೀ ವಿಷ್ಣುವಿಗೆ ಅದೇನೋ ಕೊರಗು, ಈ ಭೂಮಿಗೆ ಸರಿಹೊಂದುವ ಅದೊಂದು ವಸ್ತು ಕಮ್ಮಿಯಾಗಿದೆ ಎಂಬ ಕೊರಗು. ಈ ವಿಷಯವೇ ಬ್ರಹ್ಮಾಂಡದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ. ಒಂದು ಶುಭ ಮುಹೂರ್ತ ನೋಡಿ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಸಭೆ. ಈ ಸಭೆಯಲ್ಲಿ ಒಂದು ಭಾರಿ ಸವಾಲಿತ್ತು ದೇವ ವಿಶ್ವಕರ್ಮರಿಗೆ. ತ್ರಿಮೂರ್ತಿಗಳ ಸಮ್ಮುಖಕ್ಕೆ ಬಂದ ವಿಶ್ವಕರ್ಮರಿಗೆ ಶ್ರೀ ವಿಷ್ಣು ಈ ಬಾರಿ ವಿಭಿನ್ನವಾದ ಜೀವಿಯ ಆಕೃತಿಯನ್ನು ಸಿದ್ಧಪಡಿಸೋಕೆ ಹೇಳ್ತಾರೆ. ಈಗಾಗಲೇ ತರ್ಕಕ್ಕೂ ಮೀರಿ ಜೀವಿಗಳ ಸೃಷ್ಟಿಸಿಯಾಗಿತ್ತು. ತನ್ನ ದಿವ್ಯ ದೃಷ್ಟಿಯಿಂದ ಭೂಮಿಯ ಫಲವತ್ತತೆಗೆ ಬೇಕಾದಂತಹ ಎಲ್ಲ ಜೀವಿಗಳ ಸೃಷ್ಟಿ ಮಾಡಿದ್ದ ದೇವ ವಿಶ್ವಕರ್ಮ. ಮತ್ತೆ ಇನ್ನೊಂದು ಸೃಷ್ಟಿಯೇ, ಅದು ವಿಭಿನ್ನವಾದದ್ದು, ಹೇಗೆ ಎಂಬ ಗೊಂದಲ ವಿಶ್ವಕರ್ಮರದ್ದು. ಆದರೂ ತ್ರಿಲೋಕ ಅಧಿಪತಿಯೇ ತನಗೆ ಹೇಳಿರುವಾಗ ಅಸಾಧ್ಯದ ಮಾತೆಲ್ಲಿಂದ ಎಂದು ಅರಿತ ವಿಶ್ವಕರ್ಮ ನೂರಾರು ವರ್ಷಗಳ ಘೋರ ತಪಸ್ಸನ್ನು ಮಾಡ್ತಾನೆ. ಕೊನೆಗೂ ಶ್ರೀ ವಿಷ್ಣುವಿನ ಸಂದೇಶ ಕೇಳಿಸುತ್ತೆ. ಆ ತಪಸ್ಸಿನ ಫಲವಾಗಿ ಒಂದು ಅದ್ಭುತ ಆಕೃತಿ ಸಿದ್ಧವಾಗುತ್ತೆ. ಶುಭ ಮುಹೂರ್ತದಲ್ಲಿ ಎಲ್ಲರೂ ಸೇರ್ತಾರೆ. ಅತಿ ಉತ್ಸುಕತೆಯಿಂದ ವಿಶ್ವಕರ್ಮರು ತ್ರಿಮೂರ್ತಿಗಳಿಗೆ ಪ್ರಣಾಮಿಸಿ ತನ್ನ ಆಕೃತಿ ಮಂಡನೆಯನ್ನು ಮುಂದುವರಿಸುತ್ತಾರೆ. ಎರಡೂ ಆಕೃತಿಗಳು ನೋಡೋದಕ್ಕೆ ದೇವತೆಗಳಂತೆಯೇ ಹೋಲುತ್ತಿದ್ದವು. ಅರೆ, ನಮ್ಮಂತೆಯೇ ಇವೆ ನೋಡೋದಕ್ಕೆ ಎಂಬ ಚರ್ಚೆ. ಶ್ರೀ ವಿಷ್ಣುವಿಗೆ ನೋಡಿದಂತೆಯೇ ಮನಸ್ತುತಿ ಮೂಡಿಬಂತು. ಅಂದರೆ ಅದೇ ಆಕೃತಿಯನ್ನು ಬಯಸಿದ್ದ ಬ್ರಹ್ಮಾಂಡ ದೇವ. ಕೂಡಲೇ ಬ್ರಹ್ಮ ಕೇಳ್ತಾನೆ, ನೋಡೋದಕ್ಕೆ ಸುಂದರವಾಗಿದೆ, ಈ ಪ್ರಾಣಿಗೆ ಹೆಸರೇನು, ಇದರಿಂದ ಅಂಥದ್ದೇನು ಮಾಡಲು ಸಾಧ್ಯ ಎಂದು ಕೇಳ್ತಾನೆ. ಅದಕ್ಕೆ ವಿಶ್ವಕರ್ಮನು ಹೇಳ್ತಾನೆ, ಗುರುದೇವ, ಈ ಜೀವಿ ನಮ್ಮಂತೆಯೇ ನೋಡಲು ಇದ್ದರೂ ಇದರ ಕಾರ್ಯಕ್ಷಮತೆ, ಬುದ್ಧಿವಂತಿಕೆ, ಮುಂದಾಲೋಚನೆ, ಕಲ್ಪನೆ ಎಲ್ಲವೂ ನಮ್ಮ ಲೋಕಕ್ಕೂ ಮೇರಿದ್ದು. ಮನಸ್ಸಿನೊಳಗೆ ಎಲ್ಲವನ್ನೂ ಸೃಷ್ಟಿಸಿಕೊಂಡು ಬಿಡ್ತಾರೆ. ಈ ಜೀವಿಗೆ ಮಾನವ ಎಂದಿಟ್ಟಿದ್ದೇನೆ, ಮನುಷ್ಯನೆನ್ನಬಹುದು ಎನ್ನುತ್ತಾನೆ ವಿಶ್ವಕರ್ಮ. ನೆರೆದಿದ್ದ ತ್ರಿಮೂರ್ತಿಗಳ ಸಮ್ಮತಿಯ ಸೂಚನೆ, ಜೊತೆಗೆ ದೇವಾನುದೇವತೆಗಳ ಒಕ್ಕರಲ ಅಭಿಪ್ರಾಯ ಸಮ್ಮತಿ. ಆದರೆ ಇಂದಿನಿಂದ ಗೊಂದಲದ ಪ್ರಶ್ನೆ ತೋರಿ ಬಂತು. ದೇವ ವಿಶ್ವಕರ್ಮರೇ, ಈ ಆಕೃತಿಗಳು ಮೇಧಾವಿಗಳು, ಸ್ವತಂತ್ರರು, ಅಂದಮೇಲೆ ನಮ್ಮ ಮೇಲೆಯೇ ದಬ್ಬಾಳಿಕೆ ಶುರುವಾದರೆ ಏನು ಮಾಡೋದು ಎಂದಾಗ ವಿಶ್ವಕರ್ಮರು ಹೇಳ್ತಾರೆ, ಈ ಮನುಷ್ಯ ಜೀವಿಗಳು ಎಷ್ಟು ಬುದ್ಧಿವಂತರಾಗಿದ್ದರೂ ಅವರೆಲ್ಲರಿಗೂ ದೇವಲೋಕವನ್ನು ನೋಡೋ ಸೌಭಾಗ್ಯ ಇರೋದಿಲ್ಲ. ಒಂದು ವೇಳೆ ದೇವತೆಗಳ ಸಂಪರ್ಕ ಸಾಧಿಸಲು ಬಯಸಿದರೆ ನಿರ್ವಾಣವಾಗಿಯೇ ಬರಬೇಕೇ ವಿನಃ ಬೇರ್ಯಾವುದೇ ದಾರಿಯಿಲ್ಲ. ಅವರಿಗಾಗಿಯೇ ಹೊಸದಾಗಿ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಮುಂತಾದ ಆಮಿಷಗಳನ್ನು ಮೆದುಳಿಗೆ ಹೊಕ್ಕಿಸಿಬಿಟ್ಟಿದ್ದೇನೆ ಎನ್ನುತ್ತಾನೆ. ಎಲ್ಲರಲ್ಲೂ ಒಮ್ಮತದ ಅಭಿಪ್ರಾಯ. ನಂತರ ಮುಂದಿನದ್ದು ಹೇಗೆ ಕಳುಹಿಸುವುದೆಂದು ಶುರುವಾಯಿತು. ಹೀಗೆ ಆತ್ಮವೇ ಶಿವನಾದ, ಮನಸ್ಸೇ ಬ್ರಹ್ಮನಾದ, ಕೊನೆಗೆ ಅಚ್ಚುಮೆಚ್ಚಿನ ಆಕೃತಿಯ ಬದುಕು ಪಾಲನೆಗಾಗಿ ಶ್ರೀ ವಿಷ್ಣುವು ವೀರ್ಯವಾಗಿ ಅಂತರ್ಗತನಾಗಿ ಬಿಡ್ತಾನೆ. ಆದರೆ ಆ ಒಂದು ವಾಕ್ಯ ವಿಷ್ಣು ನೆನಪು ಮಾಡ್ತಾನೆ, ನಾನು ಇರುವಷ್ಟು ದಿನ ಈ ಮಾನವ ಸಂತತಿ ನಡೆಸ್ತಾನೆ, ಅದಕ್ಕೂ ಮೀರಿದವನನ್ನು ನನ್ನ ಸಂತತಿಗೆ ಸೇರಿಸಿಕೊಳ್ತೇನೆ ಎಂದು. ಹೀಗೆ ಇವತ್ತಿಗೂ ನಾಲ್ಕು ವೇದಗಳಲ್ಲಿ ಎಲ್ಲವನ್ನೂ ತಿಳಿಸಿರಬಹುದು. ವೇದ ಪುರಾಣಗಳಲ್ಲಿ ವಿಜ್ಞಾನಕ್ಕೂ ಸವಾಲೆನ್ನುವಂತೆ ನಾನಾ ರಹಸ್ಯಗಳು ಹುದುಗಿರಬಹುದು. ಅವುಗಳಲ್ಲಿ ವೀರ್ಯದ ಶಕ್ತಿ ಏನು, ಅದರ ಪ್ರಯೋಗಗಳೇನು, ಯಾಕಾಗಿ ಜೀವಿಗಳಿಗೆ ಅತ್ಯವಶ್ಯಕ ಎಲ್ಲವನ್ನೂ ತಿಳಿಸಿದೆ. ಆದರೆ ಅದರಲ್ಲಿ ಮತ್ತೊಂದು ವಿಶೇಷವೆಂದರೆ ಈ ಜೀವದ್ರವವು ಎಲ್ಲ ಜೀವಿಗಳಲ್ಲಿದ್ದರೂ ವೀರ್ಯದಲ್ಲಿ ರೇತಸ್ಸು ಅಥವಾ ತೇಜಸ್ಸು ಅಡಗಿರೋದು ಮನುಷ್ಯನ ವೀರ್ಯಾಣುಗಳಲ್ಲಿ ಮಾತ್ರ. ಧ್ಯಾನ ಮಾಡಿ, ಕಟ್ಟುನಿಟ್ಟಿನ ಜೀವನ ಶೈಲಿ ಪಾಲನೆ ಮಾಡಿ, ಬ್ರಹ್ಮಚರ್ಯ ಪಾಲಿಸಿ, ಆ ದೇವರಲ್ಲಿ ಅಪಾರ ವಿಶ್ವಾಸ ಇಟ್ಟುಕೊಂಡು ಬದುಕುವವನು ತೇಜಸ್ವಿಯಾಗ್ತಾನೆ. ಆ ಬ್ರಹ್ಮಾಂಡ ದೇವನ ವಿಶ್ವರೂಪ ದರ್ಶನ ಪಡಿತಾನೆ. ಅದೆಲ್ಲ ಕೊನೆಯ ಹಂತದವರೆಗೂ ಸಾಧಕನನ್ನು ಕೊಂಡೊಯ್ಯೋದೇ ವೀರ್ಯದ ರೇತಸ್ಸು. ಅದುವೇ ಸಾವಿರ ದಳದ ಸಹಸ್ರಾರವನ್ನು ಭೇದಿಸೋದು, ಸ್ವಾಧಿಷ್ಠಾನ ಚಕ್ರದಲ್ಲಿ ಉಗಮಿಸೋದು, ದೇಹದ ನರನಾಡಿಗಳಿಗೂ ಶಕ್ತಿಯ ಸಂಪರ್ಕ ಸಾಧಿಸೋದು. ಈ ವೀರ್ಯವೇ ಬ್ರಹ್ಮಾಂಡದ ಅಧಿದೇವನ ಅವರ.
ಕುಂಡಲಿನಿ ಶಕ್ತಿ ಸಾಧನೆಯ ಅಸ್ತ್ರವೇ ವೀರ್ಯ. ಅದು ಮಾನವ ಕುಲಕ್ಕೆ ವರದಾನ ಹಾಗೂ ದೇವರನ್ನ ಕಾಣಲು ಇರೋ ಏಕೈಕ ಮಾರ್ಗ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ದಯಾನಂದ ಸರಸ್ವತಿಗಳು, ಗೌತಮ ಬುದ್ಧ, ಶ್ರೀ ಶಂಕರಾಚಾರ್ಯರು, ಆಚಾರತ್ರಯರು, ಪವಾಡ ಪುರುಷರು, ಹೀಗೆ ಹೇಳ್ತಾ ಹೋದರೆ ಆ ಸಾಧಕರ ಪಟ್ಟಿ ಮುಗಿಯೋದಿಲ್ಲ. ಅವರೆಲ್ಲರೂ ಕಂಡುಕೊಂಡ ದಾರಿ ಬೇರೆ ಬೇರೆಯಾದರೂ ಉದ್ದೇಶ ಒಂದೇ, ಅವರ ಸಾಧನೆಯ ವಾಕ್ಯವೂ ಒಂದೇ. ಆ ಭಗವಂತನ ನಾಮಸ್ಮರಣೆ ಮಾಡ್ತಿದ್ರೆ ನಮ್ಮ ಬದುಕಲ್ಲಿ ಒಳಗಿನಿಂದಲೇ ರೇತಸ್ಸು ಒಡಮೂಡಿಬಿಡುತ್ತೆ. ಇದುವೇ ತ್ರಿಲೋಕದೇವನ ಶಕ್ತಿ. ಆದರೆ ಇಂದು ನಾವೆಲ್ಲರೂ ಇಂತಹ ಜ್ಞಾನದ ಬಗ್ಗೆ ತಿಳಿಯದೆ ಬದುಕು ನಡೆಸ್ತಿದ್ದೇವೆ. ವೀರ್ಯಕ್ಕೆ ಸ್ವಾಭಾವಿಕ ಪ್ರಕ್ರಿಯೆ ಹೆಸರಿಟ್ಟು ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಎಂಬ ಮೊಂಡುವಾದದಲ್ಲೇ ಕಾಲ ಕಳೆತಿದ್ದೀವಿ. ಆದರೆ ಅದಕ್ಕೆಲ್ಲ ಉತ್ತರ ಕೊಡೋರು ಯಾರು? ಇಂದು, ನಿನ್ನೆ, ನಾಳೆಗಳು ಮಾತ್ರ. ಆದರೆ ಪ್ರಶ್ನೆಗಳಿಗೆ ಕೊನೆ ಇದೆಯಾ? ಇವಿಷ್ಟು ವೀರ್ಯ ಸೃಷ್ಟಿಯಾದ ಬಗ್ಗೆ ಪೌರಾಣಿಕ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ. ಟೇಕ್ ಕೇರ್.